ಬೈಟು ಕಾಫಿಗೆ ಸ್ವಾಗತ. ಇವತ್ತಿನ ಬೈಟು ಕಾಫಿ ಯಾರ ಜೊತೆ ಗೊತ್ತಾ? ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ. ಉಪೇಂದ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಬೈಟು ಕಾಫಿಯಲ್ಲಿ ನಿಮ್ ನಮ್ ಜೊತೆ, ಬೈಟು ಕಾಫಿ ಜೊತೆ ನಿಮ್ಮ ಕಾಫಿ ಇಲ್ಲ ಆದ್ರೆ ಬರೀ ಬೈಟು, ನಿಮ್ಮ ಮಾತುಗಳನ್ನ ನಮ್ ಜೊತೆ ಬೈಟು ಮಾಡ್ಕೊಳ್ಳಿ, ಅಂದ್ರೆ ಶೇರ್ ಮಾಡ್ಕೊಳ್ಳಿ. ರಿಯಲ್ ಸ್ಟಾರ್ ಉಪೇಂದ್ರ ನಾವು ಸ್ಟಾರ್ ಆಗಿ ನೋಡಿದೀವಿ. ಸೊ ಅವರು ಸ್ಕೂಲ್ ಡೇಸ್ಗಳಲ್ಲೆಲ್ಲ ಹೇಗಿದ್ರು ಅನ್ನೋ ಕುತೂಹಲ ಇರುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ನೆನ್ಪ್ ಮಾಡ್ಕೊಳ್ಳೋದಾದ್ರೆ ಅರ್ಧ ನಾನು ಹೇಳ್ತೀನಿ, ಅರ್ಧ ನೀವು ಹೇಳ್ಬೇಕು. ಓಕೆ, ಬೈಟು ಅಲ್ವಾ? ಅಲ್ಲ, ನೀವು ಹೇಳಿ ನಾನು ಕೇಳಿಸ್ಕೊತೀನಿ. ಅದೆಲ್ಲ ಬೈಟು ಆಗಿದೆ. ಏನಿಲ್ಲ, ನಾನು ಓದಿದ್ದು ಚಾಮರಾಜಪೇಟೆಯಲ್ಲಿರೋ SSS ಅಂತ, ಶಾರದಾ ಸ್ತ್ರೀ ಸಮಾಜ ಅಂತ ಸ್ಕೂಲ್. ಅದಕ್ಕಿಂತ ಮುಂಚೆ ಅಶೋಕ ಶಿವಾರ ನರ್ಸರಿ, ಅದಾದ್ಮೇಲೆ ಬೆಂಗಳೂರು ಹೈಸ್ಕೂಲು, ಅದಾದಮೇಲೆ APS ಕಾಲೇಜ್. APS ಕಾಲೇಜಲ್ಲಿ BCOM ಮಾಡಿದೆ. ಅಲ್ಲಿ ನನ್ನ ಆ್ಯಕ್ಟಿವಿಟೀಸ್ ಏನಂದರೆ, ಓದ್ತಾ ಇದ್ದೆ ನಾನು, ಏನೋ ತುಂಬ ಸಿನ್ಸಿಯರಾಗಿ ಓದ್ತಾ ಇದ್ದೆ ಬುಕ್ಸ್ಗಳನ್ನೇ, ಅಂದರೆ ಸ್ಟಡೀಸ್ ಬಗ್ಗೆ, ಇದ್ರ ಬಗ್ಗೆ. ಆಮೇಲೆ ಓದಿನ ಬಗ್ಗೆ ನನಗೆ ತುಂಬ ಜಾಸ್ತಿ ಇದಿತ್ತು, ನಾವೆಲ್ಸ್ ಓದೋದು, ಇದು ಓದೋದು, ಟೈಮ್ ಸಿಕ್ಕಿದಾಗೆಲ್ಲ ಓದ್ತಾ ಇದ್ದೆ. ಆಮೇಲೆ ನಾನು ಕಾಲೇಜ್ ಹೋಗ್ತಿರೋ ಹಂಗೆ ನಾನು ಸಿನಿಮಾಗೆ ಬಂದುಬಿಟ್ಟೆ. ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BCOM ಇದೆ. ಆವಾಗ ಸ್ವಲ್ಪ ಕಾಲೇಜ್ ಸ್ವಲ್ಪ ಕಡಿಮೆ ಆಯಿತು, ಈ ಕಡೆ ಏನು ದುಡಿಮೆ ಜಾಸ್ತಿ ಆಯಿತು. ಅಲ್ಲಿ ಡೈಲಾಗ್ ಬರೆಯೋದು, ಹಾಡು ಬರೆಯೋದು ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಕಾಲೇಜಲ್ಲಿ ಕೆಲವು ಕಲ್ಚರಲ್ ಆ್ಯಕ್ಟಿವಿಟೀಸ್, ಹಾಡೋದು, ಇದು ಮಾಡೋದು, ಡ್ರಾಮಾಸ್ ಮಾಡೋದು, ನಾನೇ ಒಂದು ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಮ್ಮ ಒಂದು ಸಣ್ಣ ಏನೋ ಹವ್ಯಾಸಿ ನಾಟಕದ ಒಂದು ಇದು ಮಾಡಿದ್ದೆ. ಹಾಂ, ತಂಡ ಒಂದು 5-6 ಜನ ನಾವೇ ನಾಟಕ ಬರೆದು ಅದನ್ನು ಬ್ಯೂಗಲ್ ರಾಕು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಯಾವ್ದಾರ ಕನ್ನಡ ರಾಜ್ಯೋತ್ಸವ ಏನೋ ಗಣೇಶ ಉತ್ಸವ ಇಂಥ ಕಡೆ ಎಲ್ಲ ಹೋಗಿ ಪರ್ಫಾರ್ಮ್ ಮಾಡೋದು, 1,000-2,000 ಕೊಡೋರು. ಸೊ ಈ ಥರ ಇತ್ತು. ಕಾಲೇಜ್ ಡೇಸಲ್ಲಿ ಕ್ರಶಸ್ ಆ ಥರ? ಪ್ರತಿ ವರ್ಷ ಕ್ರಶಸ್, ವರ್ಷಕ್ಕೊಂದು ಹೊಸ ಬ್ಯಾಚ್ ಬರ್ತೀವಿ ಅಲ್ಲಿ ಕ್ರಶ್ ಸ್ಟಾರ್ಟ್. ಸೊ ಉಪೇಂದ್ರ, ಮೂವೀಸ್ ಅಂದ್ರೆ ಸಮಥಿಂಗ್ ಯಾವಾಗ್ಲೂ ನಾವು ಥಿಂಕ್ ಮಾಡ್ದಂಗಿರಲ್ಲ, ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತೀರಾ, ಕ್ರಿಯೇಟಿವ್ ಆಗಿ ಇನ್ಸ್ಟಿಂಕ್ಟ್ ಇರುತ್ತೆ. ಹೆಂಗ್ ಬಂತು ಮೊದಲಿಂದನೂ ಆ ಇನ್ಸ್ಟಿಂಕ್ಟ್ ಬರೋದಕ್ಕೆ, ಏನ್ ಕಾರಣ ನಿಮ್ಗೆ ಅನ್ಸುತ್ತೆ? ಏನೋ ನನಗೆ ಗೊತ್ತಿಲ್ಲ, ಅದು ಏನೋ ನೀವು ಹೇಳ್ತೀರಲ್ಲ, ನಾನು ಏನೋ ಥಿಂಕ್ ಮಾಡಿನೇ ಮಾಡೋದು. ಅದೇನೋ ತುಂಬ ಏನೋ ಜನಗಳು ಅಷ್ಟು ಪ್ರೀತಿ ಮಾಡಿ ಹೇಳ್ತಾರೋ, ಇವಾಗ ದ್ವಾರಕೀಶರು ಅದೇ ಹೇಳ್ತಾ ಇದ್ರು, ಏನೋ ಭಾಳ ಡಿಫ್ರೆಂಟ್ ಆಗಿ ಮಾಡ್ತೀಯ ನೀನು ಹಾಗೆ ಹೀಗೆ ಅಂತ. ಒಂದೇ ಒಂದು ನನಗೊಂದು ರೀಸನ್ ಅನ್ಸುತ್ತೆ, ಏನು ಅಂದರೆ ನೋಡೋ ಕೆಲವು ಕಷ್ಟಗಳು ಬಂದಾಗ ಬೇಜಾರು ಪಡ್ಕೊಬಾರ್ದು ಅಂತ. ಕಷ್ಟಗಳೇ ನಮಗೆ ಎಕ್ಸ್ಟ್ರಾಂಡ್ರಿ ಏನೋ ಒಂದು ಐಡಿಯಾ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಹೇಳಿದಂಗೆ, ನಾನು ಇವಾಗ ಸಿನಿಮಾ ಮಾಡೋ ಟೈಮಲ್ಲಿ ನನಗೆ ಅಷ್ಟು ಬಜೆಟ್ ಇರಲಿಲ್ಲ, ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಸ್ಟಾರು, ಆ ಥರ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಏನೋ ಈ ಹೊಸಬನ್ನೆಲ್ಲ ಹಾಕೊಂಡು ಪಿಕ್ಚರ್ ಮಾಡಿದೆ ಅಂದ್ಕೊಳ್ಳಿ, ಆವಾಗ ನನಗೆ ಇದೆಲ್ಲ ಸ್ಟಾರ್ಟ್ ಆಯಿತು. ಇವಾಗ ಹೆಂಗೆ ಇದನ್ನು ಜನಕ್ಕೆ ತಲುಪಿಸೋದು, ನನ್ನ ಸಿನಿಮಾ ನಂಗೆ ಚೆನ್ನಾಗಿದೆ, ಜನಕ್ಕೆ ಹೆಂಗೆ ಗೊತ್ತಾಗತ್ತಿದ್ದು, ಏನೋ ಬೇರೆ ಥರ ಇರಬೇಕು, ಪೋಸ್ಟ್ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಅಲ್ಲಿಂದ ಒಂದು ಫಾರ್ ಎಕ್ಸಾಂಪಲ್ ಶಿವಶಿಂದನೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೇಕಿದೆ. ಕುಮಾರ್ ಗೋವಿಂದ್ ಅವ್ರು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ರು, ಅವ್ರನ್ನ ಹೀರೋ ಆಗಿ ಲಾಂಚ್ ಮಾಡಬೇಕಾಗಿತ್ತು. ಅವಾಗ ಏನು ಬೇರೆ ಥರ ಟೈಟ್ಲ್ ಏನೋ, ರೆಗ್ಯುಲರ್ ಟೈಟ್ಲ್ ಇಟ್ಟರೆ ಜನ 10-11 ಅಂದ್ಕೊಂಡ್ಬಿಡ್ತಾರೆ, ಆಮೇಲೆ ಪೋಸ್ಟ್ ಬೇರೆ ಥರ ಮಾಡೋಣ. ಸೊ ಈ ಥರ ಸಮಥಿಂಗ್ ಏನೋ ಒಂದು ಅಟ್ರಾಕ್ಟಿವ್ ಮಾಡೋಣ ಎಲ್ಲ ಅಷ್ಟೇ. ಆಮೇಲೆ ಅದೊಂಥರ ಇದಾಗೋಯ್ತು ನನಗೆ, ಅವಾಗ ಅನ್ಸೋಕ್ಕೆ ಶುರುವಾಯಿತು ಕ್ರಿಯೇಟಿವಿಟಿ ಎಲ್ಲದರಲ್ಲೂ ಇದೆ. ಪ್ರತಿಯೊಂದು ಯೋಚನೆ ಮಾಡಬೇಕು, ಇವಾಗ ಟೈಟ್ಲ್ ಕಾರ್ಡ್ ಕೂಡ ಯಾಕೆ ಟೈಟ್ಲ್ ಕಾರ್ಡ್ ಹಿಂಗೆ ಹಾಕ್ಬೇಕು, ಅದರಲ್ಲಿ ಏನಿಲ್ವಾ, ಹುಡುಕಿದ್ರೆ ಸಿಗುತ್ತೆ ಅಂತ, ಪೋಸ್ಟ್ ಟ್ರ್ಯಾಕಿಂಗೇ ಮಾಡೋದು, ಅದರಲ್ಲಿ ಹುಡುಕಿದ್ರೆ ಏನೋ ಸಿಗುತ್ತೆ. ಸೊ ಈ ಥರ ಯೋಚನೆ ಮಾಡಿದ್ದಷ್ಟೇ. ಅದು ಉಪೇಂದ್ರ ಅವರು ಆ ಕಣ್ಣು ಹಿಂಗೆ ಅಂತೀರ, ಅದು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ದ ಅಂತ? ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಹುಟ್ಟದಾಗಿಂದ ಅಲ್ಲಾಡಿ ನಿಲ್ಸೋಕ್ಕಾಗಿಲ್ಲ, ಇನ್ನು ಕಂಟ್ರೋಲ್ ಸಿಕ್ಕಿಲ್ಲ ಅಂತೀರಿ. ಓಕೆ, ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಅವರೇ. ಕೊನೆಯಲ್ಲಿ ಒಂದು ಡೈಲಾಗ್ನ ಯಾವ್ದಾದ್ರು ಹೇಳ್ಬೋದಾ, ನಿಮ್ಮ ಯೂಶುವಲ್ ಅಂತ? ಬರೀ ಡೈಲಾಗ್ ಅಲ್ಲೇ ಮುಗಿಸ್ತಿದ್ಯಾ ಇಂಟರ್ವ್ಯೂ? ಎಲ್ಲಿ ಬೈಟು ಕಾಫೆ, ಐ ಡೋಂಟ್ ಲೈಕ್ ಇಟ್, ಬೈ. ಓಕೆ, ಉಪೇಂದ್ರ ಅವ್ರ ಜೊತೆ ಒಂದು ಫನ್ನಿ ನನಗೆ ಬೈಟು ಕಾಫಿ ಸಿಕ್ತು. ಸೊ ನಾಳೆ ಮತ್ತೆ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಬೈಟು ಕಾಫಿ.